ಅಲ್ಲಿಂದ ಮುಂದೆ ಉಳಿದಿರುವುದು ಈಗ ನಮಗೆ ವಾಸುದೇವ ರೂಪ, ಅದು ಮೋಕ್ಷಪ್ರದ ರೂಪ. ಅದನ್ನು ಇಲ್ಲಿ ಬಿಟ್ಟುಬಿಟ್ರು. ಈಗ ಮೂರು ಅವಸ್ಥೆಗಳಲ್ಲಿ ಇಲ್ಲಿ ನಮ್ಮ ದೇಹದ ಒಳಗೆ ಸಂಸಾರಾವಸ್ಥೆಯಲ್ಲಿ ಇರತಕ್ಕಂತಹ ನಿಯಮನ, ಆಮೇಲೆ ಸರ್ವ ಸಂಹಾರ ಮಾಡಿದ, ಸಂಹಾರ ಆದ್ಮೇಲೆ ಮೋಕ್ಷ ಕೊಟ್ಟ, ಅದು ವಾಸುದೇವ ರೂಪ ಆಯಿತು. ವಾಸುದೇವ ರೂಪ ಅಲ್ಲದೆ ಈ ನಾಲ್ಕು ವಿಧದ ಕ್ರಿಯೆ ಅಲ್ಲದೆ ಇನ್ನೊಂದು ರೀತಿಯಿಂದ ಭಗವಂತನ ಚತುರ್ವಿಧವಾದಂತಹ ರೂಪಗಳು ನಮ್ಮ ದೇಹದಲ್ಲಿ ಮಾಡತಕ್ಕಂತಹ ಕ್ರಿಯೆಯ ಇನ್ನೊಂದು ವಿಧಿಯನ್ನು ಹೇಳ್ತಾರೆ. ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು, ಸರ್ವ ಜೀವರ ಬುದ್ಧಿಯಲ್ಲಿ ತಾನಿದ್ದು ಕೃತಿಪತಿ ಬುದ್ಧಿ ಎನಿಸುವನು, ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವ, ಅನವದ್ಯ ರೂಪ ಚತುಷ್ಟಯಗಳ ಅರಿತವನೇ ಪಂಡಿತನು. ಈಗ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ, ಈ ನಾಲ್ಕು ರೂಪಗಳು ದೇಹದಲ್ಲಿ ಮಾಡತಕ್ಕಂಥ ಇನ್ನೊಂದು ಕ್ರಿಯೆಯನ್ನು ಹೇಳ್ತಾರೆ. ಈಗ ನಮಗೆ ನಮ್ಮ ದೇಹದ ಒಳಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ನಾಲ್ಕು ಮುಖಗಳಿವೆ. ಈ ನಾಲ್ಕು ಮುಖಗಳಿಂದ ಮನೋಮಯ ಕೋಶದಲ್ಲಿ ಮತ್ತು ವಿಜ್ಞಾನಮಯ ಕೋಶದಲ್ಲಿ ನಡೆಯತಕ್ಕಂಥ ಭಗವಂತನ ಕ್ರಿಯೆ. ಇಷ್ಟು ನನಗೆ ಹೇಳಿದ್ದು ಹೊರಗಿನ ಇಂದ್ರಿಯಗಳಲ್ಲಿ, ಇಂದ್ರಿಯಗಳಲ್ಲಿ ಇಂದ್ರಿಯ ವಿಷಯಗಳಲ್ಲಿ ಇದ್ದು ಮಾಡತಕ್ಕಂಥ ಕ್ರಿಯೆಯನ್ನು ಹೇಳಿದರು. ಮನೋಮಯವಾದಂತಹ ಕೋಶ ಒಳಗಿನ ಇನ್ನರ್ ವರ್ಲ್ಡ್, ಅಂತಃಕರಣದಲ್ಲಿ ಇರತಕ್ಕಂಥ ಭಗವಂತನ ನಾಲ್ಕು ರೂಪಗಳು ಹೇಗೆ ಬಿಡ್ತಾವೆ ಅಂದ್ರೆ, ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು, ಅನಿರುದ್ಧ ರೂಪದಿಂದ ಮನಸ್ಸಿನಲ್ಲಿದ್ದಾನೆ. ಮನಸ್ಸಿನಲ್ಲಿ ಅನಿರುದ್ಧ ರೂಪದಿಂದ ಇದ್ದಾನೆ. ಅನಿರುದ್ಧ ರೂಪದಿಂದ ಇದ್ದು ಅವನಿಗೆ ಹೆಸರು ವಿದ್ಯೆ ಬುದ್ಧಿ ಅಂತ. ನಾವು ಈ ಹಿರಿಯರು ದೇವರ ಹತ್ರ ಹೋಗಿ ವಿದ್ಯೆ ಬುದ್ಧಿ ಕೊಡು ಅಂತ ಪ್ರಾರ್ಥಿಸು ಅಂತ ಹೇಳೋದುಂಟು ಮಕ್ಕಳ ಹತ್ರ. ಅಂದ್ರೆ ಏನು ವಿದ್ಯೆ ಬುದ್ಧಿ ಕೊಡೋದು, ಏನಾಯ್ತು ಈಗ? ಅನಿರುದ್ಧನನ್ನು ಪ್ರದ್ಯುಮ್ನನ್ನು ಕೊಡು ಅಂತ ಕೇಳೋದು. ನೀನು ನನಗೆ ಅನಿರುದ್ಧನನ್ನು ಕೊಡು, ನನಗೆ ಪ್ರದ್ಯುಮ್ನನ್ನು ಕೊಡು ಅಂತ. ಅಂದ್ರೆ ವಿದ್ಯೆ ಮತ್ತು ಬುದ್ಧಿ ಅಂದ್ರೆ ಏನು? ವಿದ್ಯೆ ಬೇರೆ, ಬುದ್ಧಿ ಬೇರೆ. ಹೌದು, ಬುದ್ಧಿ ಇದ್ದವರಿಗೆಲ್ಲ ವಿದ್ಯೆ ಇರಬೇಕು ಅಂತ ನಿಯಮ ಇಲ್ಲ, ವಿದ್ಯೆ ಇದ್ದವರಿಗೆಲ್ಲ ಬುದ್ಧಿ ಇರಬೇಕು ಅಂತ ನಿಯಮ ಇಲ್ಲ. ಬುದ್ಧಿ ಇಲ್ಲದ ವಿದ್ಯಾವಂತರು ಬಹಳ ಜನ ಇದ್ದಾರೆ, ವಿದ್ಯೆ ಇಲ್ಲದ ಬುದ್ಧಿವಂತರು ಬಹಳ ಜನ ಇದ್ದಾರೆ. ಅಂದ್ರೆ ವಿದ್ಯೆಯೂ ಬೇಕು, ಬುದ್ಧಿಯೂ ಬೇಕು. ಬುದ್ಧಿ ಇಲ್ಲದ ವಿದ್ಯೆಯೂ ಬಹಳ ಗಂಡ ಅಂತಾರೆ, ವಿದ್ಯೆ ಇಲ್ಲದ ಬುದ್ಧಿಯೂ ಗಂಡ ಅಂತಾರೆ. ಅದು ಅಪಾಯಕಾರಿ ಸಮಾಜಕ್ಕೆ. ಅಂದ್ರೆ ವಿದ್ಯೆ ಬೇಕು, ಬುದ್ಧಿ ಬೇಕು. ಅದು ಒಂದು ಮನಸ್ಸಿನಲ್ಲಿದ್ದಾಗುವ ಕೆಲಸ, ಒಂದು ಬುದ್ಧಿಯಲ್ಲಿರುವಾಗುವ ಕೆಲಸ. ಮನಸ್ಸು ಬುದ್ಧಿ ಒಳಗಿನ ಅಂತಃಕರಣದ ಮೊದಲನೇದ್ದು ಮನಸ್ಸು. ಮನಸ್ಸು ವಿಷಯವನ್ನು ಗ್ರಹಣ ಮಾಡುವಂತಹದ್ದು, ಅದಕ್ಕೆ ವಿದ್ಯೆ ಅಂದ್ರೆ ಅದು. ಮನೋಮಯ ಕೋಶದಲ್ಲಿ ಇದ್ದು ಮನಸ್ಸಿನಲ್ಲಿ ಇದ್ದು ಭಗವಂತ ವಿದ್ಯೆಯ ಗ್ರಹಣ ಮಾಡ್ತಾನೆ, ಜ್ಞಾನ ಬರುವಂತೆ ಮಾಡ್ತಾನೆ. ವಿಷಯವನ್ನು ಗ್ರಹಣ ಮಾಡುವುದು ಮನಸ್ಸು, ಇಟ್ ರಿಸೀವ್ಸ್. ಆದರೆ ಗ್ರಹಣ ಮಾಡಿದ್ದರ ಬಗ್ಗೆ ಯಾವ ತೀರ್ಮಾನವೂ ಇಲ್ಲ. ಅದನ್ನು ಸರಿಯೋ ತಪ್ಪೋ, ಬೇಕೋ ಬೇಡೋ, ಯಾವ ತೀರ್ಮಾನವನ್ನು ಮಾಡುವುದಿಲ್ಲ. ಅದರಿಂದ ಅನಿರುದ್ಧ ಮನಸ್ಸಿನಲ್ಲಿದ್ದು ವಿದ್ಯೆಯನ್ನು ಗ್ರಹಣ ಮಾಡುವಂತಹ ಶಕ್ತಿಯನ್ನು ಕೊಡ್ತಾನೆ. ಮಕ್ಕಳಿಗೆ ಮನಸ್ಸಿನಲ್ಲಿ ಅನಿರುದ್ಧನ ಸನ್ನಿಧಾನ ಕಮ್ಮಿ ಆಗಬಾರದು ಅಂತ ಅದೇ ಹೇಳುವುದಾಗ್ಲಿ. ಸ್ವಲ್ಪ ಅನಿರುದ್ಧ ಮನಸ್ಸಲ್ಲಿ ಬಂದು ಕೂತ್ಕೊಳ್ಳಿ, ಇಲ್ಲದಿದ್ರೆ ನಿರುದ್ಧ ಆಗಿಬಿಡ್ತದೆ, ಬ್ಲಾಕ್ ಆಗ್ಬಿಡುತ್ತೆ. ಏನು ಹೇಳಿದ್ರು ಒಳಗೆ ಹೋಗೋದೇ ಇಲ್ಲ ತಲೆ ಒಳಗೆ, ಯಾಕಂದ್ರೆ ನಿರುದ್ಧ, ಇಟ್ ಇಸ್ ಬ್ಲಾಕ್ಡ್. ಅಂದ ಮನಸ್ಸು ನಿರುದ್ಧವಾಗಬಾರದು, ಅನಿರುದ್ಧವಾಗಬೇಕು. ಏನು ವಿಷಯ ಬಂದರೂ ಅದು ಒಳಗೆ ಹೋಗಬೇಕು, ಆ ರೀತಿ ಓಪನ್ ಆಗಿರಬೇಕು, ತೆರೆಕೊಂಡಿರ್ಬೇಕು, ಮುಚ್ಚಿಕೊಂಡಿರಬಾರದು. ಅದು ಮುಚ್ಚಿಕೊಂಡಿರೋದು ಎಷ್ಟು ಮುಚ್ಚಿಕೊಂಡಿರುತ್ತೆ ಅಂದ್ರೆ, ಅದು ಮುಚ್ಚಿಬಿಟ್ಟಿದ್ದು ಯಾವುದೋ ಜನ್ಮದಲ್ಲಿ ಮುಚ್ಚಿರ್ತಾನೆ. ಅದು ಮುಚ್ಚಿದ್ದು ಅದು ಉಪಯೋಗವೇ ಮಾಡಿರೋದಿಲ್ಲ, ಬಹಳ ಜನ್ಮಗಳಲ್ಲಿ ತುಕ್ಕು ಹಿಡಿದು ಬಿಟ್ಟಿರುತ್ತೆ. ಅದು ಈಗ ತಡೆಯುವಂತ ರೀತಿಗೆ ಬರೋದಿಲ್ಲ, ಅದು ಏನು ಒಳಗೆ ಹೋಗುದು, ಯಾಕಂದ್ರೆ ಇಟ್ ಇಸ್ ಬ್ಲಾಕ್ಡ್. ಅದು ಲಾಕ್ ಆಗಿಬಿಟ್ಟಿದೆ, ಅದು ಲಾಕ್ ಆಗಿ ಮಣ್ಣು ಹಿಡಿದು ಬಿಟ್ಟದೆ, ಕೀಲಿಕೈಯೇ ತಿರುಗೋದಿಲ್ಲ ಒಳಗೆ, ಆ ಥರ ಆಗಿಬಿಟ್ಟಿದೆ. ಅನೇಕ ಜನರ ಮನಸ್ಸು ಹೀಗಿರುತ್ತೆ, ಅವು ಏನು ಒಳಗೆ ಹೋಗೋದಿಲ್ಲ. ಬಹಳ ಸೇಫ್ ಅವರು, ಯಾಕಂದ್ರೆ ಒಳಗೆ ಹೋದ್ರೆ ತಾನೇ ತೊಂದರೆ. ಯಾವ ಎಲ್ಲ ಹೊರಗಿನ ನಿರ್ಲಿಪ್ತರು, ಯಾವುದು ಒಳಗೆ ಹೋಗೋದಿಲ್ಲ. ಅಂತ ನಿರ್ಲಿಪ್ ಭಗವಂತ ಬಿಟ್ಟರೆ ಅವರೇ ನಿರ್ಲಿಪ್ತರು, ಮತ್ತೆ ಏನು ತಾಗೋದೇ ಇಲ್ಲ ಅವರಿಗೆ. ಮನಸ್ಸಿನಲ್ಲಿ ಇದ್ದು ವಿಷಯದ ಗ್ರಹಣ, ಜ್ಞಾನದ ಗ್ರಹಣ ಆಗುವಂತೆ ಮಾಡ್ತಾನೆ. ಆದ್ರಿಂದ ಮನಸ್ಸಲ್ಲಿ ಇರತಕ್ಕಂಥ ಅನಿರುದ್ಧನಿಗೆ ಇನ್ನೊಂದು ಹೆಸರು ವಿದ್ಯಾ. ನಾಲ್ಕು ಆಸ್ಪೆಕ್ಟ್, ಮನಸ್ಸಿನಲ್ಲಿ ವಿದ್ಯೆ, ಬುದ್ಧೀಂದ್ರಿಯದಲ್ಲಿ ಬುದ್ಧಿ, ಮತ್ತೆ ಅಹಂಕಾರದಲ್ಲಿ ಸಿದ್ಧಿ, ಮತ್ತು ಚಿತ್ತದಲ್ಲಿ ವಾಸುದೇವ ಪ್ರಸಿದ್ಧಿ. ಅದೇನದು? ವಿದ್ಯಾ ಆಯಿತು, ಮನಸ್ಸಿನಲ್ಲಿ ಇದ್ದು ವಿದ್ಯೆಯನ್ನ ಗ್ರಹಣ ಆಯಿತು. ವಿದ್ಯೆ ಗ್ರಹಣ ಆದರೆ ಅದೇ ಹಣದೆ, ಬುದ್ಧಿ ಇಲ್ಲದ ವಿದ್ಯಾವಂತರು ಬಹಳ ಸಮಾಜಕ್ಕೆ ಅಪಾಯಕಾರಿಗಳು. ಅದಕ್ಕೆ ಆಮೇಲೆ ಅನಿರುದ್ಧ ಒಳಗೆ ಬುದ್ಧಿ ವಿದ್ಯೆಯನ್ನು ಕಳಿಸಿದ್ನಲ್ಲ, ಅದನ್ನು ಪ್ರದ್ಯುಮ್ನ, ಅದನ್ನು ಪಾಕ ಮಾಡಿ ಅದಕ್ಕೆ ವಿವೇಕವನ್ನು ಕೊಡ್ತಾನೆ. ಬುದ್ಧೀಂದ್ರಿಯ ಅನ್ನೋದು ವಿವೇಕವನ್ನು ಕೊಡುತ್ತೆ. ವಿವೇಕ ಅಂದ್ರೆ ತೀರ್ಮಾನ, ಸರಿ ತಪ್ಪುಗಳನ್ನು ತೀರ್ಮಾನ ಮಾಡತಕ್ಕಂಥದ್ದು ಬುದ್ಧಿ. ಆದ್ದರಿಂದ ಮನಸ್ಸು ವಿದ್ಯೆಯನ್ನು ಗ್ರಹಣ ಮಾಡಿತು, ಅದು ಅನಿರುದ್ಧ ಕ್ರಿಯೆಯನ್ನು ಮಾಡಿದ. ಆದ್ದರಿಂದ ಅನಿರುದ್ಧನಿಗೆ ವಿದ್ಯಾ ಅಂತ ಹೆಸರು. ಆಮೇಲೆ ಬುದ್ಧೀಂದ್ರಿಯದಲ್ಲಿ ವಿವೇಕ ತೀರ್ಮಾನ ಮಾಡತಕ್ಕಂಥ, ತಿಳಿದದ್ದರಲ್ಲಿ ಯಾವುದು ಸರಿ ಯಾವ್ದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರದು, ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡತಕ್ಕ ಬುದ್ಧಿಯಲ್ಲಿ ಪ್ರದ್ಯುಮ್ನ ಕೂತು ಆ ತೀರ್ಮಾನ ಮಾಡಿಸಿದ. ಅದರಿಂದ ಅವನಿಗೆ ಬುದ್ಧಿ ಅಂತ ಹೆಸರು. ಬುದ್ಧಿ ಕೊಡುವವ, ವಿದ್ಯೆ ಕೊಡುವವ. ಅದರಿಂದ ಅವನು ವಿದ್ಯಾನಾಮಕರಾದಂತಹ ಅನಿರುದ್ಧ ಮತ್ತು ಬುದ್ಧಿಯಲ್ಲಿ ಬುದ್ಧಿನಾಮಕರಾಗಿರ್ತಕ್ಕ ಪ್ರದ್ಯುಮ್ನ. ಆಮೇಲೆ ಈ ವಿವೇಕ ಪ್ರಜ್ಞೆಯಿಂದ ವಿದ್ಯೆ, ಶಾಸ್ತ್ರದ ಜ್ಞಾನ ಬಂತು. ಶಾಸ್ತ್ರಜ್ಞಾನದ ನಂತರ ಅದನ್ನು ಮಥನ ಮಾಡಿ ವಿವೇಕ ಬಂತು, ಸರಿಯಾದ ಅರಿವು ಬಂತು. ಹೇಳಿದ್ರು ಮೊದಲು ವಿಷ, ವಿದ್ಯೆಯಲ್ಲಿ ವಿಷ ಬಂದ್ಬಿಡುತ್ತೆ, ಅದನ್ನ ಬುದ್ಧಿಯಿಂದ ಅಮೃತ ಬಂತು.
ಆಮೇಲೆ ಮಾಡತಕ್ಕಂಥದ್ದೇನು ಸಿದ್ಧಿ. ಸಿದ್ಧಿ ಅಂದ್ರೆ ಸೆಲ್ಫ್ ರಿಯಲೈಸೇಷನ್, ಅಹಂಕಾರದಲ್ಲಿ ಇರತಕ್ಕಂಥ ಸಂಕರ್ಷಣ, ಅವನ ಆತ್ಮಸಾಕ್ಷಾತ್ಕಾರ ಆಗುವಂತ ತನ್ನ ಅರಿವು, ತನ್ನತನದ ಅರಿವು, ಆತ್ಮಸಾಕ್ಷಾತ್ಕಾರದ ಸಿದ್ಧಿ. ಆತ್ಮಸಾಕ್ಷಾತ್ಕಾರ ಆಯಿತು ಅಂದ್ರೆ ಸಿದ್ಧಿ ಆಯಿತು, ಆಮೇಲೆ ಆಗುವುದು ಭಗವತ್ ಸಾಕ್ಷಾತ್, ಅದು ಪ್ರಸಿದ್ಧಿ, ಅದು ಶ್ರೇಷ್ಠವಾದ ಸಿದ್ಧಿ. ಹಾಗಾಗಿ ಸಂಕರ್ಷಣ ಆತ್ಮಸಾಕ್ಷಾತ್ಕಾರವನ್ನು ಕೊಟ್ಟು ಸಿದ್ಧಿ ನಾಮಕನಾಗಿ ಅಹಂಕಾರದಲ್ಲಿ, ಮತ್ತು ಅದರ ನಂತರ ಚಿತ್ತ, ಚಿತ್ತ ಅಂದರೆ ಕಾಂಟೆಂಪ್ಲೇಷನ್, ಮೆಡಿಟೇಷನ್, ಸ್ಮರಣೆ, ನಿರಂತರ ಸ್ಮರಣೆ, ಸಮಾಧಿ ಸ್ಥಿತಿ. ಭಗವಂತನ ನೆನಪಿಗೆ ಹೋದರೆ ವಿಶ್ವ ಪ್ರಪಂಚದ ಎಲ್ಲವನ್ನೂ ಮರೆಯುವಂತಹ ಸ್ಥಿತಿಗೆ ಹೋದಾಗ ಆಗ ಆತ್ಮ ಭಗವಂತನನ್ನು ಕಾಣಲಿಕ್ಕೆ ಸಮರ್ಥ ಆಗುತ್ತೆ, ಸ್ವರೂಪ, ಜೀವ ಸ್ವರೂಪ. ಅದು ಅವನ ಸಿದ್ಧಿಯಲ್ಲಿ ಕೊನೆಯ ಪ್ರಕೃಷ್ಟವಾದ ಸಿದ್ಧಿ. ಅಂಥ ಸಿದ್ಧಿಯನ್ನು ಕೊಟ್ಟ ವಾಸುದೇವನೇ ಪ್ರಸಿದ್ಧ, ಇನ್ಯಾರೂ ಪ್ರಸಿದ್ಧರಿಲ್ಲ, ಅವನಂಥ ಪ್ರಸಿದ್ಧರು ಇನ್ಯಾರು ಇಲ್ಲ ಅಂತಾರೆ. ಹಾಗೆ ಬುದ್ಧಿ ಎನಿಸುವನು, ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವ. ಹೀಗೆ ಮನಸ್ಸು, ಬುದ್ಧಿ, ಅಹಂಕಾರ ಚಿತ್ತಗಳಲ್ಲಿ ವಿದ್ಯೆಯಾಗಿ ಮನಸ್ಸಿನಲ್ಲಿ, ಬುದ್ಧಿಯಾಗಿ ಬುದ್ಧಿಯಲ್ಲಿ, ಸಿದ್ಧಿಯಾಗಿ ಸಂಕರ್ಷಣ, ಸಿದ್ಧಿಯಾಗಿ ಚಿತ್ತ ಅಹಂಕಾರದಲ್ಲಿ, ಮತ್ತು ಪ್ರಸಿದ್ಧನಾಗಿ ಅಂದರೆ ಅಪರೋಕ್ಷ ಜ್ಞಾನ ರೂಪವಾಗಿರತಕ್ಕಂಥ ಸಿದ್ಧಿಯನ್ನು ಕೊಟ್ಟು ಭಗವತ್ ಸಾಕ್ಷಾತ್ಕಾರ ಕಾರಣನಾಗಿ ಚಿತ್ತದಲ್ಲಿ ನೆಲೆಸಿರತಕ್ಕಂಥ ವಾಸುದೇವ ಆ ಅಪರೋಕ್ಷ ಜ್ಞಾನವನ್ನು ಕರುಣಿಸ್ತಾನೆ. ಹೀಗೆ ಅನವದ್ಯ ರೂಪ ಚತುಷ್ಟಯಗಳ ಅರಿತವನೇ ಪಂಡಿತನು. ಈ ರೀತಿ ನಾಲ್ಕು ವಿಧವಾಗಿರತಕ್ಕಂಥ ಭಗವಂತನ ರೂಪಗಳು ಇದರಲ್ಲಿ. ಮತ್ತೆ ಹಾಗಾದರೆ ಅನಿರುದ್ಧನಿಗೆ ಜ್ಞಾನ ಮಾತ್ರ ಕೊಡೋ ಶಕ್ತಿ, ವಿವೇಕ ಕೊಡುವ ತಾಕತ್ತಿಲ್ಲ, ಅದಕ್ಕೆ ಮತ್ತೆ ಅನಿರುದ್ಧ ಪ್ರದ್ಯುಮ್ನ ಬರಬೇಕು, ಹೀಗೆ ತಿಳ್ಕೊಬೇಡಿ ಅಂತಾರೆ. ಮತ್ತೆ ಅನವದ್ಯ, ಅವಧ್ಯ ಅಂದ್ರೆ ದೋಷ, ಯಾವೊಂದು ರೂಪದಲ್ಲೂ ಇನ್ನೊಂದು ಮಾಡುವ ಶಕ್ತಿ ಇಲ್ಲ ಅನ್ನುವುದಾಗ್ಲಿ, ಕೊರತೆಯಾಗಲಿ ಇಲ್ಲ, ಅದು ಅದರ ಶಕ್ತಿ ಸೀಮಿತ ಅಲ್ಲ. ಆದರೆ ಒಂದೊಂದು ರೂಪದಿಂದ ಒಂದೊಂದು ಶಕ್ತಿಯ ಅಭಿವ್ಯಕ್ತಿಯನ್ನು ಮಾಡ್ತಾನೆ. ಎಲ್ಲ ರೂಪಗಳಲ್ಲೂ ಎಲ್ಲ ಶಕ್ತಿಯೂ ಇರತಕ್ಕ ಅದು ಪೂರ್ಣ ಶಕ್ತಿಯ ಪರಿಪೂರ್ಣವಾದ ತತ್ವ ಅಂತ ತಿಳ್ಕೊಂಡು ರೂಪ ಚತುಷ್ಟಯಗಳನ್ನು ಅನುಸಂಧಾನ ಮಾಡಿದವನಿಗೆ ಭಗವಂತ ವಿದ್ಯೆಯನ್ನು ಕೊಡ್ತಾನೆ, ಬುದ್ಧಿಯನ್ನು ಕೊಡ್ತಾನೆ, ಸಿದ್ಧಿಯನ್ನು ಕೊಡ್ತಾನೆ, ಪ್ರಸಿದ್ಧಿಯನ್ನು ಕೊಡ್ತಾನೆ. ಆ ಅಂಥವನೇ ಪಂಡಿತ. ಆದ್ದರಿಂದ ನಾವು ಈ ಒಬ್ಬನನ್ನು ಪಂಡಿತ ಅಂತ ಅಳೆಯುವುದು ಹೇಗೆ? ಅವರು ದೊಡ್ಡ ಪಂಡಿತರು ಅಂತ ಹೇಳ್ತೇವೆ ನಾವು. ಈ ಈ ಅರಿವು ಒಳಗಿನಿಂದ ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿಗಳನ್ನ ಅರಿತು ಆ ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿಗಳ ದಾರಿಯಲ್ಲಿ ಮುಂದೆ ಹೋದವ, ಅವ್ರು ಕೊನೆಯವಳು ನಿಜವಾದ ಪಂಡಿತ ಅಂತಂದ್ರೆ ಪ್ರಸಿದ್ಧ, ಪ್ರಸಿದ್ಧ ಪಂಡಿತ ಆಗಬೇಕು. ಅಂದ್ರೆ ಏನಾಗಬೇಕು? ಅಪರೋಕ್ಷ ಜ್ಞಾನ ಆಗಬೇಕು, ಪ್ರಸಿದ್ಧಿ. ವಾಸುದೇವನ ಅನುಗ್ರಹ ಆದಾಗ ನಿಜವಾದ ಪಂಡಿತ ಆದ. ಅದು ಪಂಡ, ಪಂಡ ಮೊನ್ನೆ ಬಂದಿದೆ ಈ ಶಬ್ದ, ನಾನು ನಿರ್ವಚನ ಹೇಳಿದ್ದೆ. ಪಂಡ ಅಂತಂದ್ರೆ ಪಡಿ ಅಂತ ಧಾತು, ಪಡಿ ಸಹನೆ ಅಂತ, ಪಡಿಗತವು ಪಡಿ ಸಹನೆ ಅಂತ. ಎಲ್ಲವನ್ನೂ ತಿಳಿಯುವಂತಹ ಒಂದು ಪ್ರಜ್ಞೆ ಇದೆಯಲ್ಲ, ಅದಕ್ಕೆ ಪಂಡ ಅಂತಾರೆ ಸಂಸ್ಕೃತದಲ್ಲಿ. ಪಡಿಗತವು, ಗತಿ ಅಂದ್ರೆ ಹೋಗುವುದು, ಟು ಗೋ ಈಸ್ ಟು ನೋ. ಆಮೇಲೆ ಪಡಿ ಸಹನೆ, ಅದು ಎಲ್ಲವನ್ನು ತಿಳಿಯಬೇಕಾಗಿದ್ರೆ ಎಷ್ಟು ತಾಳ್ಮೆ ಬೇಕು? ಜನ್ಮ ಜನ್ಮಗಳಲ್ಲಿ ಕಾಯುವ ತಾಳ್ಮೆ ಬೇಕು. ಅವಸರ ಮಾಡಿದವರು ಏನೂ ತಿಳಿಯೋಲ್ಲ. ಅದು ಏನು, ಎಲ್ಲ ತಿಳಿಬೇಕು, ಸಾಕ್ಷಾತ್ಕಾರ ಆಗಬೇಕು. ನಾಳೆ ನಾಳೆ ಬೆಳಗ್ಗೆ ಸೂರ್ಯೋದಯ ಆದ್ರೆ ಅವುಗಳಿಗೆ ಸಾಕ್ಷಾತ್ಕಾರ ಆಗಬೇಕು. ಟೆಕ್ನಿಕ್ ಹೇಳ್ರಿ ಅಂದ್ರೆ ಏನ್ರಿ ಹೇಳೋದು? ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗುವ ಮುಂಚೆ ಸಾಕ್ಷಾತ್ಕಾರ ಆದ್ಮೇಲೆ ಸೂರ್ಯೋದಯ ಆಗ್ಬೇಕು ಹೇಳ್ರಿ ನೀವು. ಅದಕ್ಕೆ ಅದಕ್ಕೆ ಪಂಡಿತ ಆಗ್ಬೇಕು. ಪಂಡಿತ ಆಗು ಅಂದ್ರೆ ಏನು? ಪಂಡಿತ ಅಂದ್ರೆ ತಾಳ್ಮೆ, ಪಂಡ ಅಂದ್ರೆ ತಾಳ್ಮೆ. ಪಂಡಿತ ಅಂದ್ರೆ ಜನ್ಮ ಜನ್ಮಗಳಲ್ಲಿ ಕಾಯುವ ಪೇಷನ್ಸ್ ಬೇಕು. ಒನ್ ಶುಡ್ ಬಿ ಪೇಷಂಟ್. ಅವನು ಪೇಷಂಟ್ ಆಗ್ಬೇಕು, ಇಲ್ಲದಿದ್ರೆ ಆಗೋದಿಲ್ಲ. ಪೇಷಂಟ್ ಆದವರಿಗೆ ದೇವರು ಒಲಿಯೋದು, ಇಂಪೇಷಂಟ್ ಆದವರು ಒಲಿಯೋಲ್ಲ. ನಾವು ಹೌದು, ಮತ್ತೆ ನಾವು ಪೇಷಂಟ್ಗಳೇ. ಭವರೋಗದಲ್ಲಿ ಬಳಲುವವರೆಲ್ಲ ಪೇಷಂಟ್ಗಳೇ. ಪೇಷಂಟ್ಗಳಲ್ಲದೇ ಇರೋರು ಯಾರು? ಅವನು, ನಾವು ಪೇಷಂಟ್ಗಳಾಗಿದ್ರೇನೆ ಅವನಿಗೆ ಕರುಣೆ, ಅವನು ವೈದ್ಯರಾಗಿ ಬರ್ತಾನೆ. ನಾವು ಇಂಪೇಷಂಟ್ ಆದ್ರೆ ಬರೋದೇ ಇಲ್ಲ. ನೀವು, ನಾವು ಮೊದಲು ನಾವು ಪೇಷಂಟ್ ನಮ್ಗೆ ಗೊತ್ತಿರಬೇಕು, ನಾವು ಈ ರೋಗದಲ್ಲಿ ಒದ್ದಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ವೈದ್ಯೋ ನಾರಾಯಣೋ ಹರಿ, ಅಪ್ಪ ನಾವು ರೋಗಿಗಳು, ನೀನು ಡಾಕ್ಟರ್ ಬಾ ಅಂತ ಹೇಳ್ಬೇಕು. ನಾವು ಇಂಪೇಷಂಟ್ ಆಗಿಬಿಟ್ರೆ ಅವನು ಪೇಷಂಟ್ ಅಲ್ಲ ಅಂತ ಆಯ್ತು, ಅವ್ರು ಬರೋದೇ ಇಲ್ಲ. ಹಾಗಾಗಿ ಪಂಡಿತ ಅಂತಂದ್ರೆ ಅರಿವಿನ ಸಾಧನೆಗೋಸ್ಕರ ನಿರಂತರವಾದ ತಾಳ್ಮೆ, ತಾಳ್ಮೆ ಗೆಡುವುದೇ ಇಲ್ಲ ಅವನು. ಅದು ಸಿಗುವ ತನಕವೂ ಪೇಷಂಟ್ ಆಗಿ ಸಿಗಬೇಕು, ಅರಿಬೇಕು, ತಿಳಿಬೇಕು. ತಿಳಿಯುವ ತನಕವೂ ಕಾಯ್ತೇನೆ ನಾನು, ಐ ವಿಲ್ ವೇಟ್ ಫಾರ್ ದಟ್. ಇವತ್ತು ಅಯ್ಯೋ ಎಷ್ಟು ಕಾಯೋದ್ರಿ ಅಂದ್ರೆ ಅವನು ಪಂಡಿತ ಅಲ್ಲ. ಕಾಯುವುದೇ ಪಾಂಡಿತ್ಯ, ಕಾಯುವ ಪಂಡಿತ ಆಗಬೇಕು, ಕಾಯದ ಪಂಡಿತ ಅಲ್ಲ. ಇದು ಪಂಡಿತ ಶಬ್ದದ ಮೂಲಭೂತವಾದಂತಹ ತಾಳ್ಮೆ, ಸಹನೆ. ಮತ್ತು ಅದು ಒಂದಾಯಿತು, ಮತ್ತೆ ದ್ವಂದ್ವ ಸಹಿಷ್ಣುತೆ, ಅದು ಪಂಡಿತ ಶಬ್ದ. ಯಾರು ದ್ವಂದ್ವ ಸಹನೆ ಮಾಡಬಲ್ಲನೋ, ಸುಖ ದುಃಖಗಳನ್ನ, ಲಾಭ ಲಾಭಗಳನ್ನ, ಜಯಾಪಜಯಗಳನ್ನ, ಇದನ್ನೆಲ್ಲವನ್ನು ಸಮಾನವಾಗಿ ಕಾಣಬಲ್ಲನೋ, ದ್ವಂದ್ವ ಸಹಿಷ್ಣು, ಅವನು ಪಂಡಿತ.
ಯಾರು ಸುಖ ಬಂದಾಗ ಹಾರಾಡಿದ, ದುಃಖ ಬಂದಾಗ ಕುಸಿದ, ಬಾವಿ ಕೆರೆ ಬಾವಿ ನೋಡ್ತಾನೆ. ಅವನೆಂಥ ಪಂಡಿತ ಅವನು. ಯಾವ ಸ್ಥಿತಿಯಲ್ಲೂ ಬದಲಾಗದಂಥ ಒಂದು ಬ್ಯಾಲೆನ್ಸ್ ಆಫ್ ಮೈಂಡ್, ಇಕ್ವಿಲಿಬ್ರಿಯಂ, ಆ ಮನಸ್ಸಿನ ತಾಳ್ಮೆಯನ್ನ, ಸಮತೋಲವನ್ನು ಉಳಿಸಿಕೊಂಡು ಸತ್ಯದ ದರ್ಶನಕ್ಕೋಸ್ಕರ ಎಷ್ಟು ಜನ್ಮ ಬೇಕಾದರೂ ಕಾಯಬಲ್ಲೆ ಅನ್ನುವ ತಾಳ್ಮೆ ಉಳ್ಳವನು ಪಂಡಿತ. ಹಾಗೆ ತಾಳ್ಮೆ ಇದ್ದವನಿಗೆ ಅದರ ಜೊತೆಗೆ ಬರುವಂತಹದ್ದು ಭಗವಂತನ ಅರಿವು. ಅಂಥ ಅರಿವು ಪಡೆದವನು ಪಂಡಿತ. ಹೀಗೆ ಭಗವಂತನ ಚತುರ್ಮೂರ್ತಿಯನ್ನು ತಿಳಿದು, ಅವನ ವ್ಯಾಪಾರವನ್ನು ತಿಳಿದು, ಆ ವ್ಯಾಪಾರಗಳು ನನ್ನಿಂದ ಮಾಡಿಸ್ತಾ ಇದ್ದಾನೆ, ನನಗೂ ಅವನು ಅನಿರುದ್ಧ ವಿದ್ಯೆಯನ್ನು ಕೊಡಲಿ, ಪ್ರದ್ಯುಮ್ನ ಬುದ್ಧಿಯನ್ನು ಕೊಡಲಿ, ಸಂಕರ್ಷಣ ಸಿದ್ಧಿಯನ್ನು ಕೊಡಲಿ, ವಾಸುದೇವ ಪ್ರಸಿದ್ಧಿಯನ್ನು ಕೊಡಲಿ. ಸಿದ್ಧಿ ಪ್ರಸಿದ್ಧಿ ಅನ್ನೋದಕ್ಕೆ ಈಗ ನಮಗೆ ಸ್ಪಷ್ಟವಾಯಿತು ಮುಖ. ಏನು ಸೆಲ್ಫ್ ರಿಯಲೈಸೇಷನ್ ಸಿದ್ಧಿ, ಗಾಡ್ ರಿಯಲೈಸೇಷನ್ ಪ್ರಸಿದ್ಧಿ, ಆತ್ಮದ ಅರಿವು ಕೊಡಲಿ, ಪರಮಾತ್ಮನ ಅರಿವು ಕೊಡಲಿ ಅಂತ. ಅದು ಮತ್ತೆ ಅವನು ಸಿದ್ಧಿಯನ್ನು, ಆತ್ಮದ ಅರಿವು ಕೊಡುವುದು ಅಹಂಕಾರದಲ್ಲಿ ಕೂತೆ, ಅಹಂಕಾರದಲ್ಲಿ ಇದ್ದು ಸಂಕರ್ಷಣನೆ ಆತ್ಮದ ಅರಿವನ್ನು ಕೊಡುವವನು. ಅಂದ್ರೆ ಅವನು ಸಂಕರ್ಷಣೆ ಏನು ಮಾಡ್ತಾನೆ ಅಂದ್ರೆ, ಅಹಂಕಾರದಲ್ಲಿ ಕೂತು ನಮ್ಮ ಅಹಂಕಾರವನ್ನು ನಾಶ ಮಾಡ್ತಾನೆ. ಅವನ ಕೆಲಸ ಎಲ್ಲ ನಾಶ ಮಾಡೋದು. ಅಹಂಕಾರ ನಾಶ ಆದಾಗ ಅಹಂ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಅಹಂಕಾರ ಇರೋ ತನಕ ಅಹಂ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಭಾರಿ ಅಹಂ ಅಂತ ಅದೇ ಅಷ್ಟೇ, ಬೇರೆ ಅಹಂ ಇಲ್ಲ ಅವರಿಗೆ. ವಿಪರೀತ ಅಹಂ, ಈ ಅಹಂ ಹೋಗಬೇಕು. ಈ ಅಹಂ ಹೋದಾಗ ನಿಜವಾದ ಅಹಂ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ವಾಟ್ ಈಸ್ ಮೀ, ವಾಟ್ ಈಸ್ ಐ, ನಾನು ಅನ್ನೋದು ಏನು ಅಂತ ಗೊತ್ತಾಗಬೇಕಾಗಿದ್ರೆ ನಾನು ಹೋಗಬೇಕು. ಕನಕದಾಸರು ಹೇಳಿದ್ದೆ ಬಂತೆ, ನಾನು ಹೋದ್ರೆ ಹೋಗುದು, ನಾನು ಹೋದ್ರೇನೆ ನಾನು ಗೊತ್ತಾಗುವುದು, ಭಗವಂತ ಗೊತ್ತು, ಎರಡೂ ಗೊತ್ತಾಗುವುದು. ನಾನು ಹೋದ್ರೆ ಈ ಹೊರಗಿನ ನಾನು ಹೋಗದೆ ಒಳಗಿನ ನಾನು ಏನು ಅಂತ ತಿಳಿಯುವುದಿಲ್ಲ. ಅದಕ್ಕೋಸ್ಕರ ಸಂಕರ್ಷಣ ಈ ನಾನು ಅನ್ನೋದನ್ನು ತೆಗೀಲಿ, ತೆಗೆದ್ರೆ ನಾನು ಏನು ಅಂತ ನನಗೆ ಗೊತ್ತಾಗಲಿ. ನಾನು ಏನು ಅಂತ ಗೊತ್ತಾದ ಮೇಲೆ ಆ ನಾನು ಇದರಲ್ಲಿ ನಾನವನ್ನು ತೆಗೆದು ಬಿಡೋಣ. ಅದು ಒಂದು ಯುಗೋನೆ, ನಾನು ಅನ್ನುವಲ್ಲಿ ನಾ ಉಂಟಲ್ಲ, ಅದನ್ನು ತೆಗೆದು ಬಿಟ್ಟರೆ ಉಳಿದ ಯಾವುದು? ಆ ಹೂ, ಅದೇ ಅಕಾರ ಉಕಾರ ವಚನ, ಅದು ಭಗವಂತ, ಅದು ತಿಳಿಯಿರಿ. ಹೀಗೆ ಅದು ವಾಸುದೇವನ ಕೆಲಸ. ತುರಿಯಂ ದೃಶ್ಯತೆ ಕ್ವಾಪಿ ಪ್ರಾಪ್ತಾನಾಂ ಷೋಡಶೀಂ ಕಲಾಂ. ಇಂಥ ರೂಪಚತುಷ್ಟಯದಿಂದ ನಮ್ಮ ಜೀವನದ ಮನಸ್ಸಿನ ಅಂತಃಕರಣದ ನಾಲ್ಕು ವೃತ್ತಿಗಳಲ್ಲಿ ಇದ್ದು ನಾಲ್ಕು ಕ್ರಿಯೆಗಳನ್ನು ಮಾಡ್ತಾ ನಮ್ಮನ್ನ ಜ್ಞಾನದಿಂದ ಅಪರೋಕ್ಷ ಜ್ಞಾನಕ್ಕೆ, ಅಂದರೆ ಜ್ಞಾನದಿಂದ ವಿಜ್ಞಾನಕ್ಕೆ, ಅದಕ್ಕೆ ವಿಜ್ಞಾನ ಅಂತಾರೆ, ಅಪರೋಕ್ಷ ಜ್ಞಾನಕ್ಕೆ ವಿಜ್ಞಾನ ಅಂತ ಹೆಸರು. ಜ್ಞಾನದಿಂದ ವಿಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂತಹ ಭಗವಂತನ ನಾಲ್ಕು ರೂಪಗಳ ಕ್ರಿಯೆಯನ್ನರಿತು ಉಪಾಸನೆ ಮಾಡಿ ಆ ದಾರಿಯಲ್ಲಿ ಸಾಗುವವನು ಪಂಡಿತನು ಅಂತಾರೆ. ಹೇಳಿ, ಚತುರ್ಮೂರ್ತಿಯ ಕ್ರಿಯೆ ಹೊರಗಿನ ಇಂದ್ರಿಯಗಳಲ್ಲಿ ಚತುರ್ಮೂರ್ತಿಯಾಗಿ ಮತ್ತು ಮನಸ್ಸಿನಲ್ಲಿ ಚತುರ್ಮೂರ್ತಿಯಾಗಿ ಮಾಡತಕ್ಕಂತಹ ಕ್ರಿಯೆಗಳನ್ನ ಹೇಳಿದಂಥ ಐದು ಶ್ಲೋಕಗಳನ್ನ ನಾವು ಇವತ್ತು ನೋಡಿದೆವು. ಇವು ಭಾರಿ ಪ್ರಗತಿ ಸಾಧಿಸಿದ್ದೇವೆ ಇವತ್ತು. ಯಾವಾಗಲೂ ಒಂದು ಶ್ಲೋಕ ಅರ್ಧ ಶ್ಲೋಕ ಆಗೋದು, ಇವತ್ತು ಐದು ಶ್ಲೋಕ ಆಗಿಬಿಟ್ಟಿದೆ. ಆದ್ರಿಂದ ನಮ್ಮ ಪ್ರಗತಿಗೆ ನಾವೇ ಹೆಮ್ಮೆ ಪಟ್ಟುಕೊಂಡು ಇವತ್ತಿನ ಈ ಅನುಸಂಧಾನವನ್ನು ಮುಗಿಸೋಣ. ಮತ್ತೆ ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.